ಈಗ ಸದ್ಯ ಹಿಜಾಬ್ ವಿಚಾರ ಏನಿದೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಈ ಹಿಜಾಬ್ನ ವಿಚಾರ ಮೊದಲು ಕಾಣಿಸಿಕೊಂಡಿದ್ದು ಈ ವಿವಾದ ಆಗಿರ್ತಕ್ಕಂಥದ್ದು ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ. ಈ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಒಂದು ಸೈಡ್ನಲ್ಲಿ. ಈ ಸಂದರ್ಭದಲ್ಲಿ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆ ಹಲವು ಮಹತ್ವದ ದಾಖಲೆಯನ್ನು ಬಿಡುಗಡೆಗೊಳಿಸಿದೆ. ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಹೋರಾಟ ಆರಂಭಗೊಂಡಿತ್ತು. ಈ ಸಂದರ್ಭದಲ್ಲಿ ಅಂದರೆ ಹಿಜಾಬ್ ಎಲ್ಲ ಶಾಲೆಗಳಲ್ಲೂ ಕೂಡ ಹಿಜಾಬ್ನ ಹೋರಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜು ಉಡುಪಿ ಸರ್ಕಾರಿ ಕಾಲೇಜು ಏನಿದೆ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದೆ. ಕಾಲೇಜಿನ 2009-10 ಸಾಲಿನ ವಾರ್ಷಿಕ ಸಂಚಿಕೆಯನ್ನು ದಾಖಲೆಯನ್ನು ಬಿಡುಗಡೆಗೊಳಿಸಿದೆ. ಆ ವಾರ್ಷಿಕ ಸಂಚಿಕೆಯಲ್ಲಿ ಮಹತ್ವದ ಒಂದು ಸಾಕ್ಷ್ಯಗಳು ಇದೆ, ಫೋಟೋಗಳನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಆ ಫೋಟೋ ತೆಗೆಯುವಂಥ ಸಂದರ್ಭ ಆಗಿರ್ಬೋದು, ಎಲ್ಲಿಯೂ ಕೂಡ ಹಿಜಾಬನ್ನು ಧರಿಸಿರ್ತಕ್ಕಂಥದ್ದು ಇಲ್ಲ. ಸಮಾನ ವಸ್ತ್ರ ಸಂಹಿತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ. ಕಾಲೇಜಿನ ಬೆಳಗ್ಗಿನ ಶಾಲೆ ಅಸೆಂಬ್ಲಿ ಫೋಟೋಗಳು ಕೂಡ ಲಭ್ಯ ಆಗಿದೆ. ಕಾಲೇಜು ಬಿಡುಗಡೆಗೊಳಿಸಿದಂತಹ ದಾಖಲೆಗಳಲ್ಲಿ ಹಿಜಾಬ್ ಕಂಡು ಬರ್ತಾ ಇಲ್ಲ. ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರು ದಾಖಲೆಗಳಲ್ಲಿ ಕಂಡು ಬಂದಿಲ್ಲ, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಹಿಜಾಬ್ ಸಂಸ್ಕೃತಿ ಇರಲಿಲ್ಲ ಅಂತ ಕಾಲೇಜು ಈ ಮೂಲಕ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆಯಿಂದಲೂ ಕೂಡ ಹಿಜಾಬ್ ಇತ್ತು, ಅವಕಾಶ ಇತ್ತು, ಈಗ ಸಿಗ್ತಾ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಒಂದಷ್ಟು ಮಾತುಗಳನ್ನು ಹೇಳಿದರು. ನಮಗೆ ಈ ಹಿಂದೆ ಅವಕಾಶಗಳಿತ್ತು, ಆದರೆ ಈಗ ಅವಕಾಶಗಳು ನೀಡ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಂದಿನಿಂದಲೂ ಕೂಡ ಹಿಜಾಬ್ಗೆ ಅವಕಾಶಗಳು ಇರಲಿಲ್ಲ ಅನ್ನುವಂಥದ್ದನ್ನು ಈ ಫೋಟೋಗಳಲ್ಲಿ ನಾವು ಗಮನಿಸಬೇಕಾಗುತ್ತೆ. ಕಾರ್ಯಕ್ರಮ ಆಗುವಂಥ ಸಂದರ್ಭ ಆಗಿರ್ಬೋದು, ಅಸೆಂಬ್ಲಿಯ ಸಂದರ್ಭ ಆಗಿರ್ಬೋದು, ವಾರ್ಷಿಕ ಸಂಚಿಕೆಯಲ್ಲಿರ್ತಕ್ಕಂಥ ಕೆಲವೊಂದು ಫೋಟೋಗಳಾಗಿರ್ಬೋದು, ಇದರಲ್ಲಿ ಯಾವುದು ಕೂಡ ಎಲ್ಲಿಯೂ ಕೂಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಒಂದು ಫೋಟೋಗಳ ಎಲ್ಲಿಯೂ ಕೂಡ ಹಿಜಾಬ್ ಧರಿಸಿರುವಂಥದ್ದು ಕಂಡು ಬರ್ತಾ ಇಲ್ಲ. ಹಾಗಿರುವಾಗ ಸದ್ಯ ಈ ಒಂದು ಪ್ರಕರಣ ಏನಿದೆ, ಅರ್ಜಿಯ ವಿಚಾರಣೆ ಕೂಡ ಒಂದು ಕಡೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನಾಳೆಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ನಾಳೆಗೆ ಈ ಒಂದು ಹೈಕೋರ್ಟ್ನ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಹಿಜಾಬ್ ಕುರಿತಾದಂಥ ಹೋರಾಟ ನಡೀತಾ ಇದೆ. ಸದ್ಯ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದಷ್ಟು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದೆ. ಈ ಸಂದರ್ಭದಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಮೊದಲು ಹಿಜಾಬ್ನ ಈ ವಿವಾದವ ಅಥವಾ ಈ ವಿಚಾರ ಆರಂಭ ಆಗಿರ್ತಕ್ಕಂಥದ್ದೇ ಉಡುಪಿಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ. ಈಗ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಏನಿದೆ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇವರ ವಾರ್ಷಿಕ ಸಂಚಿಕೆಯ ಫೋಟೋಗಳನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಆ ಫೋಟೋದಲ್ಲಿ ಎಲ್ಲಿಯೂ ಕೂಡ ಹಿಜಾಬ್ ಧರಿಸಿರುವಂಥದ್ದು ಕಂಡು ಬರ್ತಾ ಇಲ್ಲ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದು ರೀತಿ ಕಾಲೇಜಿನ ಮೇಲೆ ಇರ್ತಕ್ಕಂತಹ ಆರೋಪವನ್ನು ಸರ್ಕಾರಿ ಕಾಲೇಜು ಇಲ್ಲಿ ನಾವು ಈ ಹಿಂದೆಯೂ ಕೂಡ ಅವಕಾಶ ನೀಡಿರಲಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ನೀಡುವಂಥ ಪ್ರಯತ್ನವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನವರು ಮಾಡಿರ್ತಕ್ಕಂಥದ್ದು. ಸದ್ಯ ಈ ವಿವಾದ ಇಲ್ಲಿಂದ ಆರಂಭ ಆಗಿರ್ತಕ್ಕಂಥದ್ದು ಈ ಕಾಲೇಜಿನಿಂದ. ಈ ಕಾಲೇಜು ಈಗ ಸ್ಪಷ್ಟನೆಯನ್ನು ನೀಡ್ತಾ ಇದೆ.